ಎಲ್ರಿಗೂ ನಮಸ್ಕಾರ. ನಾನಿವತ್ತು ರಾಗಿಯಿಂದ ಹೆಲ್ದಿ ಆಗಿರೋ ಕೂಲಿಂಗ್ ಡ್ರಿಂಕ್ ಅನ್ನ ಹೇಗೆ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಕಪ್ಪು ರಾಗಿ, ಇದನ್ನು ಒಂದರಿಂದ ಎರಡು ಗಂಟೆ ನೆನೆಸಿ ಇಟ್ಟಿರಬೇಕು. ಹಾಗೆಯೇ ಒಂದು ಕಪ್ಪು ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲವನ್ನು ನಾನು ತಗೊಂಡಿದ್ದೀನಿ. ಹಾಗೆಯೇ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್, ಇದು ಒಂದು ಕಪ್ ಇದೆ. ಹಾಗೆಯೇ ಇಲಾಚಿ, ನಮ್ಮ ಟೇಸ್ಟಿಗೆ ತಕ್ಕ ಮೂರಿಂದ ನಾಲ್ಕು ಇಲಾಚಿಯನ್ನು ಹಾಕಬೇಕಾಗತ್ತೆ. ಹಾಗೆಯೇ ಆಪ್ಷನಲ್ ಆಗಿ ನಮ್ಮದು ವೆನಿಲ್ಲಾ, ನಾನು ನ್ಯೂಟ್ರಿಶೇಕ್ ಇದ್ದು ವೆನಿಲ್ಲಾ ಪೌಡರ್ನ ತಗೊಂಡಿದ್ದೀನಿ, ಇದನ್ನು ಎರಡು ಸ್ಪೂನ್ ಹಾಕಿದ್ದೀನಿ. ಇದನ್ನೆಲ್ಲವನ್ನು ಈಗ ರಾಗಿ ನಮಗೆ ತುಂಬಾ ಇದರಲ್ಲಿ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ರಿಚ್ ಇನ್ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಇದೆ ಅದರಲ್ಲಿ, ಹಾಗೆಯೇ ಫೈಬರ್ ಇದೆ, ಮತ್ತು ವಿಟಮಿನ್ಸ್ ಇದೆ. ಇದೆಲ್ಲ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದು ನಮ್ಮ ಬೋನನ್ನು ಸ್ಟ್ರಾಂಗ್ ಆಗಿ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ನಮ್ಮದು ನರ್ವ್ ಸಿಸ್ಟಮನ್ನು ಇದು ತುಂಬಾ ಸ್ಟ್ರಾಂಗ್ ಮಾಡಿಬಿಡುತ್ತೆ. ಸೊ ಇದಕ್ಕಾಗಿ ರಾಗಿ ತುಂಬಾ ಚೆನ್ನಾಗಿ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಜಾಗ್ರಿ, ಜಾಗ್ರಿನೂ ಹಾಗೆ ಇದರಲ್ಲಿ ನ್ಯಾಚುರಲ್ ಆಗಿ ನಮಗೆ ಸ್ವೀಟ್ನರ್ ಇದೆ, ಐರನ್ ಇದೆ, ಹಾಗೆಯೇ ಕ್ಯಾಲ್ಶಿಯಂ ಕೂಡ ಇದೆ. ನಮ್ಮ ಹೆಲ್ತಿಗೆ ಇದು ನಮಗೆ ಒಂದು ಬೂಸ್ಟ್, ನರ್ವ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ಇಮ್ಯುನಿಟಿ ಪವರನ್ನು ಡೆವಲಪ್ ಮಾಡುತ್ತೆ. ಈಗಿನ ಪ್ಯಾಂಡಮಿಕ್ ಟೈಮಲ್ಲಿ ಈ ಹೆಲ್ತ್ ಡ್ರಿಂಕ್ ತುಂಬಾ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಕೋಕೋನಟ್. ಕೋಕೋನಟ್ ಹ್ಯಾಸ್ ಇಟ್ಸ್ ಓನ್ ಗುಡ್ ಫೈಬರು, ಹಾಗೆಯೇ ವಿಟಮಿನ್ ಬಿ ಇದೆ, ಕಾಪರ್ ಇದೆ ಇದರಲ್ಲಿ. ಇದೆಲ್ಲನೂ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ನಮ್ಮ ಸ್ಕಿನ್ನು ಆ್ಯಸ್ ವೆಲ್ ಆ್ಯಸ್ ಎ ಹೇರಿಗೂ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಇಲಾಚಿ, ಹಾಗೆಯೇ ಇದು ನಮ್ಮದು ನ್ಯೂಟ್ರಿಷಿಯಸ್ ಪೌಡರ್, ಇದನ್ನೆಲ್ಲವನ್ನು ಮಿಕ್ಸಿಗೆ ಹಾಕಿಟ್ಟಿದ್ದೀನಿ. ಮಿಕ್ಸಿಗೆ ಹಾಕಿ ನಾನು ಗಾಳಿಸ್ಕೊಂಡು ಈ ಥರ ರಾಗಿ ಹಾಲು ರೆಡಿಯಾಗಿದೆ. ಸೊ ಈ ರಾಗಿ ಹಾಲನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಮಗೆ ದಿನಪೂರ್ತಿ ನಾವು ಬೆಳಗ್ಗೆ ಮಾಡಿಟ್ರೆ ಸಂಜೆ ತನಕ ನಮಗೆ ಯಾವಾಗ ಬಾಯಾರಿಕೆ ಆಗುತ್ತೆ, ಯಾವಾಗ ಸ್ವಲ್ಪ ಎನರ್ಜಿ ಬೇಕು ಅನ್ನಿಸ್ತದೆ, ಆವಾಗೆಲ್ಲ ಇದನ್ನು ನಾವು ಕುಡಿಬಹುದು. ಹಾಗೆಯೇ ಈ ನಮಗೆ ಹೆಲ್ತ್ ಡ್ರಿಂಕು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಅವರ ಬೋನ್ ಸಿಸ್ಟಮು ಸ್ಟ್ರಾಂಗ್ ಮಾಡುತ್ತೆ, ಇಮ್ಯುನಿಟಿ ಪವರು ಡೆವಲಪ್ ಮಾಡುತ್ತೆ, ಫೈಬರ್ ಕಂಟೆಂಟ್ಸ್ ಇದೆ, ವಿಟಮಿನ್ಸ್ ಇದೆ. ಇದೆಲ್ಲನೂ ಮಕ್ಕಳಿಗೆ, ದೊಡ್ಡವರು ಹಾಗೆಯೇ ವಯಸ್ಸಾದವರಿಗೂ ಈ ಹೆಲ್ತ್ ಡ್ರಿಂಕು ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಮಾಡಿ, ಎಂಜಾಯ್ ಮಾಡಿ, ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ರಾಗಿ ಮಿಲ್ಕನ್ನು ಎಂಜಾಯ್ ಮಾಡಿ. ಥ್ಯಾಂಕ್ ಯು.